ಅಲ್ಲಿನ ವಿದ್ಯಾರ್ಥಿಗಳ ಮುಗದಲ್ಲಿ ಉತ್ಸಾಹ ಮಂದಹಾಸ ಎದ್ದು ಕಾಣ್ತಾಯಿತ್ತು. ಹೊಸ ಯೂನಿಫಾರ್ಮ್ ಹಾಕಿ ಯಾವ ಖಾಸಗಿ ಶಾಲೆಗೆ ನಾವೇನ್ ಕಡಿಮೆ ಇಲ್ಲ ಎಂಬಂತೆ ಮಿಂಚ್ತಾಯಿದ್ರು. ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವವರಿಗೆ ಈ ಸರ್ಕಾರಿ ಶಾಲೆ ಮಾತ್ರಿಯಾಗಿ ಹೊರಹೊಮ್ಮಿದೆ. ಅದ ಯಾವ ರೀತಿ ಬನಿ ನೋಡೋಣ. ಉತ್ಸಾಹದ ಚಿಲುಮಿಯಂತಿದ್ದಾರೆ ಈ ವಿದ್ಯಾರ್ಥಿಗಳು. ಯಾವ ಶಾಲೆಗೂ ಕಡಿಮೆ ಇಲ್ಲ ಈ ಸರ್ಕಾರಿ ಶಾಲೆ. ಈ ವಿದ್ಯಾರ್ಥಿಗಳನ್ನ ಒಮ್ಮೆ ನೋಡಿ, ಅದೇನ್ ಉತ್ಸಾಹ, ಅದೇನ್ ಖುಷಿ ಅಂತೀರಾ. ಹೊಸ ಯೂನಿಫಾರ್ಮ್, ಅದರ ಮೇಲೆ ಬಣ್ಣ ಬಣ್ಣದ ಕೋಟು, ಬಣ್ಣ ಬಣ್ಣದ ಟೀಶರ್ಟ್, ಬಿಳಿ ಪ್ಯಾಂಟ್, ಸೊಂಟಕ್ಕೊಂದು ಬೆಲ್ಟ್, ಜೊತೆಗೊಂದು ಟೈ, ಅದಕ್ಕೆ ತಕ್ಕಂತೆ ಓದಲು ಬರೆಯಲು ಬುಕ್ಕು ಪೆನ್ನು, ಜೊತೆಗೆ ಕೊರಳಲ್ಲಿ ಐಡಿ ಕಾರ್ಡ್ ಹಾಕಿ ಫುಲ್ ಮಿಂಚಿಂಗೋ ಮಿಂಚಿಂಗೋ. ಅಂದಹಾಗೆ ಇವರೆಲ್ಲ ಯಾವುದೋ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳೆಲ್ಲ, ಬದಲಾಗಿ ಶಿವಮೊಗ್ಗದ ವಿನೋಬಾ ನಗರದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಹೌದು, ಶಿವಮೊಗ್ಗದ ಜೆಸಿಐ ಹಾಗೂ ಶುಭಂ ಸಂಸ್ಥೆ ಸದಸ್ಯರು, ಶಾಲಾ ಶಿಕ್ಷಕರೆಲ್ಲರೂ ಸೇರಿ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಖಾಸಗಿ ಶಾಲೆಯ ಮಕ್ಕಳಂತೆ ಇರಬೇಕು, ಯಾವುದೇ ಕೊರತೆ ಉಂಟಾಗಬಾರದೆಂಬ ಮಹದಾಸೆಯಿಂದ ಹಣ ಸಂಗ್ರಹಿಸಿದ್ರು. ಆ ಹಣದಲ್ಲಿ ಮಕ್ಕಳ ಶೈಕ್ಷಣಿಕ ವರ್ಷದ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರುವ ಉಚಿತ ಕಿಟ್ ನೀಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಶಾಲೆಯಲ್ಲಿ ನಾವು ಸ್ವಲ್ಪ ಸ್ವಚ್ಛತಾ ಅಭಿಯಾನ ಮತ್ತು ಮಕ್ಕಳಿಗೆಲ್ಲ ಒಂದು ಎಕ್ಸಾಮ್, ಹೌ ಟು ಫೇಸ್ ಎಕ್ಸಾಮ್, ಈ ಥರದೆಲ್ಲ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಜೊತೆ ಜೊತೆಗೆ ನಾವು ಈ ವರ್ಷ ಅವರಿಗೆ ಒಂದು ಕಿಟ್ ಕೊಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಸೊ ಅದರಲ್ಲಿ ಆಲ್ಮೋಸ್ಟ್ ಅವರ ಒಂದು ಈ ವರ್ಷದ ಎಜುಕೇಷನ್ಗೆ ಅಂದರೆ ಬುಕ್ಸ್ ಇರ್ಬೋದು, ಬ್ಯಾಗ್, ಬ್ಯಾಡ್ಜ್, ಹಾಗೆ ಪ್ರತಿಯೊಂದನ್ನು ಅದರೊಳಗೆ ಇಟ್ಟಿದೆ. ಕಂಪಾಕ್ಸ್ ಬಾಕ್ಸ್ ಅಂತ ಹೇಳಿದ್ರೆ ಪ್ರತಿಯೊಂದು ಇರುತ್ತೆ. ಸೊ ಹಾಗಾಗಿ ಯಾವುದೇ ಸಹ ಅವ್ರು ಹೊರಡಿಂದ ಪರ್ಚೇಸ್ ಮಾಡಬೇಕಂತಿಲ್ಲ. ಬಡ ವಿದ್ಯಾರ್ಥಿಗಳು ಖಾಸಗಿ ಶಾಲೆಯ ಮಕ್ಕಳನ್ನ ನೋಡಿ ಬೇಸರ ಪಡುವ ಬದಲು ಅವರಂತೆ ಹೆಮ್ಮೆಯಿಂದ ಬೀಗಬೇಕು ಹಾಗೂ ಡ್ರೆಸ್ ಕೋಡ್ ಮೂಲಕ ಶಿಸ್ತಿನಿಂದ ಇರಬೇಕೆಂಬ ಉದ್ದೇಶದಿಂದ ಈ ಯೋಜನೆಯನ್ನ ತಂದಿದ್ದಾರೆ. ಈ ಯೋಜನೆಯಿಂದಾಗಿ ಇತರೆ ಸರ್ಕಾರಿ ಶಾಲೆಗಳಿಗೆ ಈ ಶಾಲೆ ಮಾಡೆಲ್ ಆಗಿದೆ. ಅಂದಹಾಗೆ ಇಲ್ಲಿ ಕೇವಲ ಕಿಟ್ ವಿತರಿಸಿಲ್ಲ, ಇದರ ಜೊತೆಗೆ ಮಕ್ಕಳ ಸ್ಕೂಲ್ ಫೀಸ್ನಲ್ಲೂ ರಿಯಾಯಿತಿ ನೀಡಲಾಗಿದೆ. ಇದರಿಂದ ವಿದ್ಯಾರ್ಥಿಗಳು ಸಖತ್ ಖುಷಿಯಾಗಿದ್ದಾರೆ. ನಮಗೆ ಫುಲ್ ಖುಷಿ ಆಗುತ್ತೆ, ನಮ್ಮ ಸ್ಕೂಲಲ್ಲಿ ಇಷ್ಟೆಲ್ಲ ಇಂಪ್ರೂವ್ ಮಾಡ್ತಿದ್ದಾರೆ ಅಂತ. ನಮ್ಮ ಸ್ಕೂಲಲ್ಲಿ ಬ್ಯಾಗು, ಬುಕ್ಸು ಮತ್ತು ಕಿಟ್ ವಿತರಣೆ ಮಾಡ್ತಿರೋದ್ರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದರಿಂದ ನಮ್ಗೆ ಒಳ್ಳೆ ಓದೋಕ್ಕೆ ಸಹಾಯ ಆಗುತ್ತೆ, ನಾವು ಸ್ಕೂಲಿಗೆ ಒಳ್ಳೆ ರಿಸಲ್ಟ್ ಕೊಡ್ತೀವಿ, ಮತ್ತು ಮುಂದೆ ಬರೋ ಎಲ್ಲ ಮಕ್ಕಳಿಗೂ ನಾವು ತುಂಬ ಹೆಲ್ಪ್ಫುಲ್ ಆಗಿರ್ತೀವಿ ಅಂತ ಹೇಳ್ತೀವಿ. ನಮ್ಮ ಫ್ಯಾಮಿಲಿಗೆ ಈಗ ಎಲ್ಲರ ಮನೆಯಲ್ಲೂ ಒಂದೇ ಥರ ಇರಲ್ಲ, ತುಂಬ ಕಷ್ಟ ಎಲ್ಲ ಇರುತ್ತೆ. ಇವರು ಫೀಸ್ ಎಲ್ಲ ಕಟ್ಟೋದ್ರಿಂದ ನಮಗೆ ಓದೋಕ್ಕೂ ತುಂಬ ಸಹಾಯ ಆಗುತ್ತೆ, ಅದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕಳೆದ ವರ್ಷ ಕೇವಲ 64 ವಿದ್ಯಾರ್ಥಿಗಳಿದ್ದ ಈ ಶಾಲೆಯಲ್ಲಿ ಈಗ ಅವರ ಸಂಖ್ಯೆ 104 ಏರಿಕೆಯಾಗಿದೆ. ಒಟ್ಟಿನಲ್ಲಿ ಕೊರೋನಾ ಕಾಟದಿಂದಾಗಿ ಕಳೆದ ವರ್ಷ ಶಾಲೆಯನ್ನೇ ಮರೆತಿದ್ದ ವಿದ್ಯಾರ್ಥಿಗಳಿಗೆ ಈ ಉಚಿತ ಕಿಟ್ ವಿತರಣೆ ಚೈತನ್ಯ ಮೂಡಿಸಿದೆ ಅಂದ್ರೆ ತಪ್ಪಾಗಲಾರದು. ಕ್ಯಾಮರಾ ಪರ್ಸನ್ ಸಾವಂತ್ ಜೊತೆ ಗೋವಾ ಮೋಹನ ಕೃಷ್ಣ, ಪವರ್ ಟಿವಿ, ಶಿವಮೊಗ್ಗ.